ಈಗ ಯತ್ನಾಳ್ ಅವರು ಯಾವ ಹಿನ್ನೆಲೆಯಲ್ಲಿ ಅವರ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನಿನ್ನೆ ರಾತ್ರಿಯಿಂದ, ಅವರು ಸಿಗ್ತಾಯಿಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಏನನ್ನು ಕೂಡ ರಿಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸಹಜವಾಗಿ ರಾಜಕಾರಣದಲ್ಲಿ ಇದೆಲ್ಲ ಇರ್ತದಲ್ಲ ಅನ್ನುವಂಥ ಒಂದು ಭಾವನೆಯಿಂದ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಯಾವುದೂ ಇದ್ದಂಗಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಖಂಡಿತವಾಗೂ ಅವರು ಈ ಗಂಭೀರವಾಗಿ ಅದನ್ನ ಹೇಳಿದ್ದಿದ್ರೆ ಪಕ್ಷಕ್ಕೆ ಮುಜುಗರ ಆಗುವಂಥ ಸನ್ನಿವೇಶ. ಹಂಗಾಗಿ ಅದನ್ನು ಸಂಘಟನೆ ನೇತಾರರು ಅವ್ರ ಬಗ್ಗೆ ಕರೆದು ಮಾತಾಡಿ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಫಿಕೇಶನ್ ತೊಗೊಂಡು PSI ಪರೀಕ್ಷೆ ಎಲ್ಲಿ ಅಕ್ರಮ ನಡೀಲಿ ಅದನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಯಾವ್ದಾದ್ರು ಮಾಹಿತಿ ಇದ್ದರೆ ಕೊಡ್ರಿ. ಅಷ್ಟು ಯಾವ ಸೆಂಟರ್ಗಳಿದ್ದಾವೆ ಅಷ್ಟು ಸೆಂಟರ್ಗಳದ್ದು ತಪಾಸಣೆ ಆಗ್ತಾಯಿದೆ. ನೋಡಿ, ಯಾವ ಸೆಂಟರ್ನಲ್ಲಿದ್ದರೂ ಕೂಡ ಕೆದಕ್ತಾ ಇದ್ದಾರೆ, ಈಗ ನಿಲ್ಲಿಸಲಿಲ್ಲ, ಮುಂದುವರಿತಾ ಇದೆ. ಹಾಂ, ಪ್ರಾಮಾಣಿಕವಾಗಿ ಬರೆದಂಥವರು ಆತ್ಮವಿಶ್ವಾಸದಿಂದ ಮತ್ತೊಮ್ಮೆ ಪರೀಕ್ಷೆ ಬರೀಲಿ. ಸರ್ಕಾರಕ್ಕೆ ಅನಿವಾರ್ಯ. ಒಂದು ಸೆಂಟರ್ನಲ್ಲಿ ಇದಾಗಿದ್ದರೆ ಆ ಸೆಂಟರ್ನ ಎಲಿಮಿನೇಟ್ ಮಾಡ್ಬೋದಾಗಿತ್ತು, ಅಷ್ಟು ಜನರನ್ನು ಮಾತ್ರ ಮಾಡಿ ಉಳಿದವರಿಗೆ ಈಗ ಕೊಡ್ಬೋದಾಗಿತ್ತು ಆರ್ಡ್ರ್. ಹಾಗಿಲ್ಲ, ಬಹುತೇಕ ಭಾಳ ಸೆಂಟರ್ಗಳಲ್ಲಿ ಆಗಿದೆ. ಮತ್ತು ಯಾವುದೇ ಒಂದು ರೀತಿಯಿಂದ ಮಾಡಲಿಲ್ಲ ಫ್ರಾಡ್, ಬೇರೆ ಬೇರೆ ಎರಡು ಮೂರು ರೀತಿಯಿಂದ ಹೊಸ ಹೊಸ ಟೆಕ್ನಾಲಜಿಯನ್ನು ಉಪಯೋಗಿಸಿ ಮಾಡಿದ್ರಿಂದಾಗಿ ಇದು ಕಷ್ಟ ಆಗ್ತದೆ. ಅನಿವಾರ್ಯವಾಗಿ ನಾವು ಪರೀಕ್ಷೆಯನ್ನು ರದ್ದು ಮಾಡಿದ್ದೀವಿ, ನೋಟಿಫಿಕೇಷನ್ ರದ್ದು ಮಾಡಲಿಲ್ಲ. ಯಾರು 54,000 ಜನ ಹಿಂದೆ ಪರೀಕ್ಷೆ ಬರೆದಿದ್ರು ಅವರಿಗೆ ಮಾತ್ರ ಮರುಪರೀಕ್ಷೆ. ಸಾರ್, ಕಿಮ್ಮನೆ ರತ್ನಾಕರ್ ಅಂತ ಸಿಲ್ಲಿ ರಾಜಕಾರಣಿಗೆ ನಾನು ಇಲ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆತ ಏನು ಬೇಕಾದ್ರೂ ಹೇಳ್ತಾನೆ ಬಾಯಲ್ಲಿ. ಮತ್ತು ಈ ಕಾಂಗ್ರೆಸ್ನವರು ಕೂಡ ಅಷ್ಟೇ, ಏನು ಬೇಕಾದ್ರೂ ಹೇಳಲಿಕ್ಕೆ ತಯಾರಿದ್ದಾರೆ. ಅದಕ್ಕೊಂದು ಇಂಥದ್ದು ಬಂದಿದೆ, ಇಂಥ ನಂಬರ್ನ ಹೇಳಿ ಅವರು ನೋಡೋಣ.